ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರತಕ್ಕಂಥದ್ದು. ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂಸ್ ದೇವೇಗೌಡ. ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೊಳ್ತಾರೆ, ನನ್ನ ಸಭೆ ಕರೀತಾರೆ. ಚನ್ನಪಟ್ಟಣದಲ್ಲಿ ನಿಮ್ದು ಹಬ್ಬ ಇರಬೇಕಾಗಿತ್ತು, ಫ್ಲೆಕ್ಸ್ ಗಳೆಲ್ಲ ಎಲ್ಲ ಕಡೆ ಅದ್ರೆಲ್ಲ ಒಂದ್ ಕಡೆ ಬೇರೆ ನಾಯಕ ಇದೆ. ಕುಮಾರಣ್ಣ ಹುಷಾರಾಗಿದ್ದಾರೆ. ಕುಮಾರಣ್ಣ ಎಲ್ಲದಕ್ಕೂ ಕೂಡ ಬಿಜೆಪಿ ಜೊತೆ ಬೆರೀತಾ ಇಲ್ಲ, ಅದರ ಜೊತೆಗೇನೆ ನಿಖಿಲ್ ಕುಮಾರಸ್ವಾಮಿಗೆ ಭದ್ರ ಭವಿಷ್ಯ ಕಟ್ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಕ್ಷೇತ್ರವನ್ನು ಬಿಟ್ಟುಕೊಡೋಕೆ ರೆಡಿ ಇಲ್ಲ, ಇದು ಬಹುತೇಕ ಖಚಿತ ಆಗ್ತಾ ಇದೆ. ಸದ್ಯ ಈ ಮೈಸೂರು ಪಾದಯಾತ್ರೆ ನಡೀತಾ ಇರೋದೇ ಎರಡು ಕಾರಣಗಳಿಗೆ. ಒಂದು, ಸಿದ್ದರಾಮಯ್ಯನವರ ಸರ್ಕಾರ, ಅದರ ಭ್ರಷ್ಟಾಚಾರ, ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ. ಇನ್ನೊಂದು, ಚನ್ನಪಟ್ಟಣ ಉಪಚುನಾವಣೆ. ಇಲ್ಲಿ ಚನ್ನಪಟ್ಟಣ ಉಪಚುನಾವಣೆಗೆ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆ ಜೋರಾಗಿದೆ. ಅಲ್ಲಿ ಏನು ಯೋಗೀಶ್ವರ್ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು, ಆದರೆ ಈಗ ಅವರು ಕೂಡ ಅಲರ್ಟ್ ಆದ ಹಾಗಿದ್ದಾರೆ. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆಗೋದಕ್ಕೆ ಯೋಗೀಶ್ವರ್ ಅವ್ರಿಗೆ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ. ಕುಮಾರಸ್ವಾಮಿ ನಿಧಾನಕ್ಕೆ ಚನ್ನಪಟ್ಟಣವನ್ನು ತಾನು ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, JDS ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಈಗ ಏನಾದರೂ HD ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರನ BJPಗೆ ಬಿಟ್ಕೊಟ್ರೆ ಇದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ JDSಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಈ ಕಾರಣಕ್ಕೇನೆ ಕುಮಾರಸ್ವಾಮಿ ಎಚ್ಚೆತ್ತುಕೊಂಡಿದ್ದಾರೆ. ಯೋಚನೆ ಮಾಡಿ ಹೇಗೆ ಅಂತ. ಸದ್ಯ ಚನ್ನಪಟ್ಟಣ ಕ್ಷೇತ್ರನ HD ಕುಮಾರಸ್ವಾಮಿ ತಮ್ಮ ಮೈತ್ರಿ ಪಕ್ಷಕ್ಕೆ ಬಿಟ್ಕೊಟ್ರು ಅಂತ ಇಟ್ಕೊಳ್ಳಿ. ಆಗ ನೇರವಾಗಿ ಹೊಡೆತ ಬರೋದು ಯಾವ ರೀತಿ ಅಂತ ಹೇಳಿದರೆ, ಹಾಸನದಲ್ಲಿ ಪ್ರೀತಮ್ ಗೌಡ ನನಗೆ ಹಾಸನ ವಿಧಾನಸಭಾ ಕ್ಷೇತ್ರ ಕೊಡಲೇಬೇಕು ಅಂತ ಮುಂದಿನ 2028 ವಿಧಾನಸಭೆ ಕೇಳ್ತಾರೆ. ಈಗಾಗಲೇ ಕುಮಾರಸ್ವಾಮಿ ಯಾರ್ರೀ ಪ್ರೀತಮ್ ಗೌಡ ಅಂತ ಕೇಳ್ತಿರೋದು, ಜೊತೆಗೆ ತಾನೇ ಈ ಅಭ್ಯರ್ಥಿನ ನಿಲ್ಲಿಸಿ ಗೆಲ್ಲಿಸಬೇಕು, ತನ್ನ ಕುಟುಂಬದವರು, ಕುಟುಂಬ ರಾಜಕಾರಣ ಆಗ್ತಾ ಇದೆ JDS ಅನ್ನೋದು ಆಗಬಾರ್ದು, ತನ್ನ ಕುಟುಂಬದವರನ್ನೇ ಅಭ್ಯರ್ಥಿ ಮಾಡಬಾರ್ದು ಅಂತ ಪಟ್ಟು ಹಿಡಿದು ಭವಾನಿ ರೇವಣ್ಣ ಅವ್ರನ್ನ ಅಭ್ಯರ್ಥಿ ಆಗೋದನ್ನು ತಪ್ಪಿಸಿ HDK ಸ್ವರೂಪ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು. ತಾವೇ ಸ್ವಂತ ಆಸಕ್ತಿಯಿಂದ ಸ್ವರೂಪ್ ಅವರಿಗೆ ಟಿಕೆಟ್ ಕೊಟ್ಟು ಅದೇ ಪ್ರೀತಮ್ ಗೌಡಗೆ ಸವಾಲು ಹಾಕಿ ಸ್ವರೂಪ್ ಗೆಲ್ಲಿಸ್ಕೊಂಬರ್ತೀನಿ ಅಂಥೇಳಿ HD ಕುಮಾರಸ್ವಾಮಿ ಹಾಸನ ಒಂದು ವಿಧಾನಸಭಾ ಕ್ಷೇತ್ರಕ್ಕೇನೆ ಅದೆಷ್ಟು ರಣತಂತ್ರಗಳನ್ನು ಮಾಡಿ ಗೆಲ್ಲಿಸ್ಕೊಂಡು ಬಂದರು ಅಂದರೆ ಹಾಸನದ ಜನನೇ ಬೆಕ್ಕಸ ಬೆರಗಾಗ್ಬಿಟ್ರು. ಇದು ರಿಸಲ್ಟಾ? ಇದು ಹಾಸನದ ರಿಸಲ್ಟಾ? ಪ್ರೀತಮ್ ಗೌಡ ಸೋಲೋದ? ಏ, ಚಾನ್ಸೇ ಇಲ್ಲ, ಎಲ್ಲೋ ಮಿಸ್ ಹೊಡೆದಿರಬೇಕು, ಹೋಗಲಿ ಮರು ಎಣಿಕೆ ಮಾಡಿ ಅನ್ನೋ ಮಟ್ಟಿಗೆ ಯೋಚನೆ ಮಾಡೋಂಗಾಯಿತು. ಹಾಸನದ ರಿಸಲ್ಟು, ಚಿಕ್ಕಬಳ್ಳಾಪುರ ರಿಸಲ್ಟು, ಚಿಕ್ಕಮಗಳೂರು ರಿಸಲ್ಟ್, ಇವೆಲ್ಲ ತಲೆ ತಿರುಗೋ ಹಾಗೆ ಮಾಡಿದ ರಿಸಲ್ಟ್ಗಳು. ಆದರೆ ಇಲ್ಲಿ ತಲೆ ತಿರುಗಿಸಿದ್ದು HD ಕುಮಾರಸ್ವಾಮಿ ಅವರ ಕಿಲ್ಲಾಡಿ ಮೈಂಡು. ಯಾಕೆ HD ಕುಮಾರಸ್ವಾಮಿ ಈಗ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣದಲ್ಲಿ ಟಿಕೆಟ್ ಕೊಡಲ್ಲ ಅಂತ ಹೇಳಿದರೆ, ನೀವು ಅನ್ಲೆಸ್ JDS ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿ, ನಿಮ್ಮ ಕುತ್ತಿಗೆ ಮೇಲೆ JDS ಶಾಲಿರಬೇಕು, ನಿಮ್ಮ ಚಿಹ್ನೆ JDSದಾಗಿರಬೇಕು, ತೆನೆ ಹೊತ್ತ ಮಹಿಳೆ ಆಗಿರಬೇಕು, ಆಗ ನೀವು ಚನ್ನಪಟ್ಟಣದ ಅಭ್ಯರ್ಥಿಯಾಗಿ. ಇಲ್ವಾ, ಚನ್ನಪಟ್ಟಣ ಅಭ್ಯರ್ಥಿ JDSನವರೇ ಆಗ್ತಾರೆ. ಇದಕ್ಕೆ BJP ಹೈಕಮಾಂಡ್ ಒಪ್ಪುತ್ತೆ ಬಿಡಿ. ನಿಮ್ಮೊಬ್ಬರಿಗೋಸ್ಕರ, ಯೋಗೀಶ್ವರ ಒಬ್ಬರಿಗೋಸ್ಕರ HD ಕುಮಾರಸ್ವಾಮಿನ, HD ದೇವೇಗೌಡರನ್ನ ಎದುರಾಕ್ಕೊಳ್ಳೋದಿಲ್ಲ, ಅದು HD ಕುಮಾರಸ್ವಾಮಿಗಂತೂ ಗೊತ್ತಿದೆ. ಕೇಂದ್ರದಲ್ಲಿ ಒಂದು ದೊಡ್ಡ ಖಾತೆ ನಿಭಾಯಿಸ್ತಾ ಇದ್ದಾರೆ, ಎರಡು ಸಂಸದರನ್ನು ಕೊಟ್ಟಿದ್ದಾರೆ, ಜೊತೆಗೆ
ಮಂಜುನಾಥ್ ಅವ್ರನ್ನು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮದೇ ಕುಟುಂಬ ತಮ್ಮದೇ ಭಾವನನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಬಂದಿದ್ದಾರೆ. ಅಲ್ಲಿ ಕೂಡ ಜೆ ಡಿ ಎಸ್ನ ಪಾಲಿದೆ. ಇನ್ನು ಚಿಕ್ಕಬಳ್ಳಾಪುರದಂಥ ಕ್ಷೇತ್ರ ಗೆಲ್ಲೋದಕ್ಕೆ, ತುಮಕೂರಿನಂಥ ಕ್ಷೇತ್ರ ಗೆಲ್ಲೋದಕ್ಕೆ ಜೆ ಡಿ ಎಸ್ನ ಶಕ್ತಿ ಬಿ ಜೆ ಪಿಗೆ ಭಾಳಷ್ಟು ಬೇಕಾಗಿದೆ. ಬೆಂಗಳೂರಿನ ಬೆಂಗಳೂರು ಉತ್ತರದಂಥ ಕ್ಷೇತ್ರಗಳಲ್ಲಿ ಕೂಡ ಜೆ ಡಿ ಎಸ್ ಒಂದಷ್ಟು ತನ್ನ ಶಕ್ತಿನ ಧಾರೆ ಹರಿದು ಕೊಟ್ಟಿದೆ ಬಿ ಜೆ ಪಿಗೆ. ಹೀಗಿರುವಾಗ ಬಿ ಜೆ ಪಿ ಕೇವಲ ಚನ್ನಪಟ್ಟಣ ಒಂದು ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಜೊತೆ ಜಿದ್ದಿಗೆ ಬಿದ್ದು ಇಲ್ಲ ಬಿ ಜೆ ಪಿ ಅಭ್ಯರ್ಥಿನೇ ಕಣಕ್ಕಿಳಿಸಿ ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಇಲ್ಲ. ಕುಮಾರಸ್ವಾಮಿ ನಿರ್ಧರಿಸಿದವರೇ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಆಗ್ತಾರೆ. ಕುಮಾರಸ್ವಾಮಿ ತಲೆಯಲ್ಲೂ ಕೂಡ ಈಗ ಏನಾಗ್ಬೋದು ಮುಂದೆ ಅನ್ನೋದು ಓಡ್ತಾ ಇರುತ್ತೆ. ಇಲ್ಲಿ ಸಿ ಪಿ ಯೋಗೀಶ್ವರ್ ಏನಾದರೂ ಎದುರು ನಿಂತರೆ, ಸಿ ಪಿ ಯೋಗೀಶ್ವರ್ ಏನಾದರೂ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಏನು ಕತೆ? ಸರಿ, ಅದನ್ನು ಲೆಕ್ಕಾಚಾರ ಮಾಡೋಣ. ಕುಮಾರಸ್ವಾಮಿ 100,000 ಮತ ತೊಗೊಂಡ್ರೆ ಸಿ ಪಿ ಯೋಗೀಶ್ವರ್ ಅವರಿಗಿಂತ ಒಂದು 15,000 ಕಡಿಮೆ, 80-85,000 ಮತ ತೊಗೋತಾ ಇದ್ರು. ಅಂದರೆ ಇಬ್ಬರ ಶಕ್ತಿ ಕೂಡ ಹೆಚ್ಚು ಕಡಿಮೆ ಸಮಸಮನಾಗಿದೆ. ಹಾಗಾದರೆ ಸಿ ಪಿ ಯೋಗೀಶ್ವರ್ ಹೇಗೆ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲಿ? ಅಥವಾ ಕುಮಾರಸ್ವಾಮಿ ತನ್ನನ್ನು ಬಿಟ್ಟು ಬೇರೆಯವ್ರನ್ನ ಅಭ್ಯರ್ಥಿ ಮಾಡಿದರೆ ಇಲ್ಲಿ ಗೆದ್ಕೊಳ್ಳೋಕೆ ಸಾಧ್ಯನಾ? ಯಾಕಂದರೆ ಸಿ ಪಿ ಯೋಗೀಶ್ವರ್ ಕೂಡ ಸಮಸಮನಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಗೆ ಮತಗಳಲ್ಲಿ. ಜೊತೆಗೆ ಚನ್ನಪಟ್ಟಣ ಅಂತ ಬಂದಾಗ ಸಿ ಪಿ ಯೋಗೀಶ್ವರ್ಗೊಂದು ದೊಡ್ಡ ವೋಟ್ ಬ್ಯಾಂಕ್ ಇದೆ. ಬಿ ಜೆ ಪಿ ಹಾಗೂ ಸಿ ಪಿ ಯೋಗೀಶ್ವರ್ ಸೇರಿಕೊಂಡ್ರೆ 86,000 ಮತ ತೊಗೋತಾರೆ ಅಂದರೆ ಬಿ ಜೆ ಪಿಯಿಂದ ಹೊರತಾಗಿ ರೆಬೆಲ್ ಆಗಿ ನಿಂತ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಆಗ ಎಷ್ಟು ಮತ ತೊಗೋಬೋದು? ಸಿ ಪಿ ಯೋಗೀಶ್ವರ್ ಅವ್ರಿಗೊಂದು 30,000-40,000 ಮತಗಳಂತೂ ಖಂಡಿತ ಇದೆ. ಉಳಿದ ಮತಗಳು 20,000-25,000-30,000 ಮತಗಳು ಬಿ ಜೆ ಪಿ ಮತಗಳು ಅಂತ ಅಂದ್ಕೊಳ್ಳಿ. ಒಂದು 30,000-40,000 ಮತಗಳಂತೂ ಖಂಡಿತವಾಗಿ ಸಿ ಪಿ ಯೋಗೀಶ್ವರ್ಗಿದೆ. ಅವರು ಕಾಂಗ್ರೆಸ್ಗೆ ಹೋಗಿ ನಿಂತ್ಕೊಂಡ್ರೂ ಕೂಡ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಮತಗಳು ಬಿ ಜೆ ಪಿ ಮತಗಳ ರೀತಿಯಲ್ಲೇ ಇನ್ನೊಂದು 20,000-30,000 ಮತಗಳು ಆ್ಯಡ್ ಆಗ್ಬೋದು. ಅದು ಆ್ಯಡ್ ಆದರೂ ಕೂಡ ಈ ಕಡೆ ಕುಮಾರಸ್ವಾಮಿ ಅನ್ನೋ ಶಕ್ತಿ ಬಿ ಜೆ ಪಿ ಎರಡೂ ಸೇರಿಕೊಂಡ್ರೆ ಮತ್ತೊಮ್ಮೆ ಅದೇ ರಿಸಲ್ಟು. ಅಂದರೆ ಇಲ್ಲಿ ಕಣಕ್ಕಿಳಿಯೋದು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು. ಇನ್ನೇನು ಸಿ ಪಿ ಯೋಗೀಶ್ವರ್ ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಟಿಕೆಟ್ ಸಿಗಲಿಲ್ಲ ಅಂದರೆ ಅದು ನಿಖಿಲ್ ಕುಮಾರಸ್ವಾಮಿಗೆ ಬಹುತೇಕ ಸಿಗುತ್ತೆ. ಸದ್ಯದ ಲೆಕ್ಕಾಚಾರ ಅದು. ಅಥವಾ ಬೇರೆ ಯಾವ ಅಭ್ಯರ್ಥಿನೂ ಇಲ್ಲ ಇಲ್ಲಿ. ರಾಮನಗರದಲ್ಲಿ ಸೋತಿದ್ದಾರೆ, ಮಂಡ್ಯದಲ್ಲಿ ಸೋತಿದ್ದಾರೆ. ಪಾಪ ಸಿಂಪತಿಲಿ ಜನ ಗೆಲ್ಲಿಸ್ತಾರೆ, ತಂದೆ ಕ್ಷೇತ್ರಕ್ಕೆ ಮಗ ಬಂದರೆ ಒಳ್ಳೇದು ಅಂದ್ಕೋತಾರೆ. ನಿಖಿಲ್ ಕೂಡ ಇನ್ನು ರಾಜ್ಯಾದ್ಯಂತ ಸಂಘಟನೆಗೆ ಹೊರಡ್ತಾ ಇದ್ದಾರೆ. ಜೆ ಡಿ ಎಸ್ನ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿಯುವಂಥ ಎಲ್ಲ ಸಾಧ್ಯತೆ ಇದೆ. ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿದ್ದಾರೆ, ರಾಜ್ಯಾಧ್ಯಕ್ಷ ಮಾಡೋದೊಂದು ಬಾಕಿ ಇದೆ. ಸದ್ಯ ಎಚ್ ಡಿ ಕುಮಾರಸ್ವಾಮಿ ತನ್ನ ಮಗನ ಶಾಸಕರನ್ನಾಗಿ ಮಾಡಿ ಹೇಗೆ ಬಿ ಜೆ ಪಿಲಿ ಬಿ ವೈ ವಿಜಯೇಂದ್ರ ಅವರನ್ನು ಶಿಕಾರಿಪುರದ ಶಾಸಕರಾದ ಕೂಡಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡಿದರೋ, ಹಾಗೆಯೇ ಚನ್ನಪಟ್ಟಣದಲ್ಲಿ ಶಾಸಕರನ್ನಾಗಿ ತನ್ನ ಮಗನ ಮಾಡಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಾಡೋಣ. ವಿಧಾನಸಭೆಯಲ್ಲೂ ಇರ್ತಾರೆ. ಸೊ ತಾನಿಲ್ಲ ಅಂದ್ರೇನು ತನ್ನ ಮಗ ವಿಧಾನಸಭೆಗೆ ಎಂಟ್ರಿ ಕೊಟ್ಟಾಯಿತು ಅನ್ನೋ ಒಂದು ಗ್ಯಾರಂಟಿ ರಾಜಕೀಯದಲ್ಲಿ. ಎಚ್ ಡಿ ಕುಮಾರಸ್ವಾಮಿ ಅವ್ರಿಗಂತೂ ಆಗಾಗ ಹುಷಾರಿರೋದಿಲ್ಲ, ಎರಡೆರಡು ಬಾರಿ ಸ್ಟಂಟ್ ಹಾಕಿದ್ದಾರೆ ಹೃದಯಕ್ಕೆ. ಹಾಗಾಗಿ ತನ್ನ ಕುಟುಂಬವನ್ನು ರಾಜಕೀಯದಲ್ಲಿ ಸೇಫ್ ಮಾಡೋದಕ್ಕೆ, ತನ್ನ ಮಗನ ರಾಜಕೀಯ ಭವಿಷ್ಯನ ಭದ್ರ ಮಾಡೋದಕ್ಕೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸೋದು ಖಚಿತ. ಇದಕ್ಕೆ ಕೇಂದ್ರದಿಂದ ಯಾವುದೇ ವಿರೋಧ ಎದುರಾಗದೇ ಇರೋ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ಮೇಲಿಂದ ಅಮಿತ್ ಶಾ ನರೇಂದ್ರ ಮೋದಿಯವ್ರ ಜೊತೆ ಮಾತಾಡಿ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಪ್ಪ ಖಚಿತ. ನಿಖಿಲ್ ನಿಂತ್ಕೋತಾರೆ, ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ಸಿಗೆ ಹೋಗೋದಾದರೆ ಹೋಗಲಿ, ಇಲ್ಲ ಅವರು ತ್ರಿಕೋನ ಸ್ಪರ್ಧೆ ಮಾಡ್ತಾರ ಮಾಡಲಿ, ಅವರೊಂದಷ್ಟು ಓಟ್ ತೊಗೋತಾರೆ. ಈ ಕಡೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಓಟ್ ತೊಗೋತಾರೆ. ಆದರೆ ಎಚ್ ಡಿ ಕುಮಾರಸ್ವಾಮಿ ಪ್ಲಸ್ ಬಿ ಜೆ ಪಿ ಓಟ್ಸ್ ತೊಗೊಂಡಾಗ ನಿಖಿಲ್ ಗೆಲ್ತಾರೆ. ಇದು ಸರಳವಾದಂಥ ಲೆಕ್ಕಾಚಾರ. ಹಾಗಾಗಿ ಯಾವ ಟೆನ್ಷನ್ನು ಇಲ್ಲದೆ ನಿಖಿಲ್ರನ್ನು ಅಭ್ಯರ್ಥಿ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ರೆಡಿ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಮೈಸೂರು ಪಾದಯಾತ್ರೆಯಲ್ಲಿ ಯೋಗೀಶ್ವರ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣೆಯನ್ನೇ ಕೇಂದ್ರೀಕರಿಸಿಕೊಂಡು ಈ ಪಾದಯಾತ್ರೆ ನಡೀತಾ ಇದೆ. ಅದೂ ಕೂಡ ಒಂದು ಮುಖ್ಯ ಕಾರಣ ಆಗಿದೆ. ಆದರೂ ಕೂಡ ಅಲ್ಲಿ ಸಿ ಪಿ ಯೋಗೀಶ್ವರ್ ಮೇನಾಗಿ ಕಾಣಿಸ್ಕೊಳ್ತಾ ಇಲ್ಲ, ಪ್ರೀತಮ್ ಗೌಡ ಸೈಡಿಗಿಡ್ಲಾಗ್ತಾ ಇದೆ. ಹೀಗಿರೋದನ್ನು ನೋಡಿದರೆ ಜೆ ಡಿ ಎಸ್ ಕೂಡ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಇದ್ದರೂ ಇಲ್ದಿದ್ರು ಮೈತ್ರಿ ಇರೋವರೆಗೂ ಬಿ ಜೆ ಪಿ ಅವ್ರ ಜೊತೆ, ಮೈತ್ರಿ ಇಲ್ಲಾಂದರೆ ಜೆ ಡಿ ಎಸ್ ಸ್ವಂತ ಬಲದ ಮೇಲೆ ತಾನು ಏನು ಗೆಲ್ತೀನೋ ಅದೆಲ್ಲವನ್ನು ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರ ಜೊತೆ ಕೆಲಸ ಮಾಡ್ತಾ ಇದೆ ಅನ್ನೋದಂತೂ ಪಕ್ಕ. ಹಾಗಾಗಿ
ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸಿಪಿ ಯೋಗೀಶ್ವರ್ ಆಗೋ ಸಾಧ್ಯತೆ ಕಡಿಮೆ, ನಿಖಿಲ್ ಕುಮಾರಸ್ವಾಮಿ ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿಂದ ಸಿಪಿ ಯೋಗೀಶ್ವರ್ ಹೋದರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ, ಇಲ್ಲ ಅವರು ಬಂಡಾಯ ನಿಂತ್ಕೊಂಡ್ರೆ ಈ ಕಡೆ ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ನಿಲ್ಬೋದು, ಇಲ್ಲಾಂದರೆ ಇನ್ಯಾರು ನಿಲ್ತಾರೋ, ಕಾದು ನೋಡಬೇಕಷ್ಟೇ.